ಕೇರಳದ ಕಾಮಿನಿ ಸಂಮೋಹಿನಿ ಮಾಂತ್ರಿಕ ವಿಧಿಯಿಂದ ಸಂಭೋಗ ವಶೀಕರಣ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡಲಿದ್ದೇವೆ. ವೀಕ್ಷಕರೇ, ನೀವು ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ದೂರ ಆಗಿದ್ದಾರಾ? ಅಥವಾ ಕೆಲವೊಂದು ದಾಂಪತ್ಯ ಜೀವನದಲ್ಲಿ ಕಲಹಗಳು ವೈಮನಸ್ಯಗಳು ಬಂದು ಹೆಂಡತಿಯು ಒಂದು ಕಡೆ ಗಂಡ ಒಂದು ಕಡೆ ಆಗಿದ್ದಾರಾ? ಮತ್ತು ನೀವು ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಾ? ನೀವು ತುಂಬಾ ಇಷ್ಟಪಟ್ಟವರ ಜೊತೆ ಒಡನಾಟ ಇದ್ದು ಅವರನ್ನು ಸಂಭೋಗಕ್ಕೆ ಒಳಪಡಿಸಿಕೊಳ್ಳಬೇಕೇ? ನೀವು ಪ್ರೀತಿಸಿದವರು ಬೇರೆ ಊರು ಅಥವಾ ಪರಸ್ಥಳದಲ್ಲಿ ಇದ್ದು ಅವರೇ ನಿಮ್ಮ ಬಳಿ ಬರಮಾಡಿಕೊಳ್ಳಬೇಕೇ? ಬನ್ನಿ, ಈ ವಿಡಿಯೋದಲ್ಲಿ ಕೇರಳದ ಕಾಮಿನಿ ಸಂಮೋಹಿನಿ ವಶೀಕರಣ ವಿಧಾನವನ್ನು ತಿಳಿಸುತ್ತಿದ್ದೇವೆ. ಹೀಗೆ ಮಾಡಿದರೆ ಸಾಕು, ಅವರು ನಿಮ್ಮ ಬಳಿ ಸುಲಭವಾಗಿ ಬರುತ್ತಾರೆ. ಅದು ಹೇಗೆ, ಯಾವ ರೀತಿ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ. ಇನ್ನು ವೀಕ್ಷಕರೇ, ವೃತ್ತಾಕಾರದಲ್ಲಿ 8 ವಿಳಿಯದೆಲೆ, 8 ನಿಂಬೆ ಹಣ್ಣು, ಅದಕ್ಕೆ ಅಡಿಕೆ, ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಮತ್ತು ಮಧ್ಯದಲ್ಲಿ ಇನ್ನೊಂದು ಎಲೆ, ಅದಕ್ಕೆ ಒಂದು ನಿಂಬೆಹಣ್ಣು ಇಡಬೇಕು. ಮಧ್ಯದಲ್ಲಿ ಇರುವ ಎಲೆಯ ಮೇಲೆ ಓಂ ಎಂದು ಬರೆದು ಕೆಳಗೆ ನೀವು ಇಷ್ಟಪಟ್ಟವರ ಹೆಸರು, ನೀವು ವಶ ಮಾಡಿಕೊಳ್ಳಬೇಕಾಗಿರುವವರ ಹೆಸರನ್ನು ಬರೆದು ಪ್ಲಸ್ ಇನ್ನೇ ಬರೆದು ನಿಮ್ಮ ಹೆಸರನ್ನು ಬರೆಯಿರಿ. ನಂತರ ಆ ಎಲೆಯ ಮೇಲೆ 3 ಹನಿ ನೀರನ್ನು ಹಾಕಬೇಕು. ನಂತರ ಅದಕ್ಕೆ ಕೇರಳದ ಕಾಮಿನಿ ಸಂಮೋಹಿನಿ ಅಂಜನವನ್ನು ಹಚ್ಚುತ್ತಾ ಒಂದು ಮಂತ್ರವನ್ನು ಹೇಳಬೇಕು. ಓಂ ಶ್ರೀ ಬ್ರಾಹ್ಮಿಣಿ ಕಾಮಿನಿ ವಶಂ ವಶಂ. ಇನ್ನೊಮ್ಮೆ ಹೇಳುತ್ತಿದ್ದೀವಿ, ಓಂ ಶ್ರೀ ಬ್ರಾಹ್ಮಿಣಿ ಕಾಮಿನಿ ವಶಂ ಎಂಬ ಮಂತ್ರವನ್ನು 3 ಬಾರಿ ಹೇಳಿ ಹಚ್ಚುತ್ತಾ ಇರಬೇಕು. ನಂತರ ಮಧ್ಯದ ಎಲೆ ಮೇಲೆ ಇದ್ದ ನಿಂಬೆಹಣ್ಣು ತೆಗೆದುಕೊಂಡು ಓಂ ಬರೆದು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅವರ ಹೆಸರನ್ನು ಬರೆಯಬೇಕು. ನಂತರ ನಿಂಬೆಹಣ್ಣನ್ನು ಎಲೆ ಮೇಲೆ ಇಟ್ಟ ನಂತರ ಮತ್ತೆ 3 ಬಾರಿ ಮಂತ್ರವನ್ನು ಜಪಿಸಬೇಕು. ಓಂ ಬ್ರಾಹ್ಮಿಣಿ ಕಾಮಿನಿ ವಶಂ ವಶಂ ಈ ಮಂತ್ರವನ್ನು ಜಪಿಸಬೇಕು. ನಂತರ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದೀರೋ ಅವರನ್ನು 3 ನಿಮಿಷಗಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಇದನ್ನೆಲ್ಲ ಅಂತ ಹೇಳಿದ್ರೆ 9 ನಿಂಬೆಹಣ್ಣು, 9 ಎಲೆ ಜೊತೆ ಇರುವ ಎಲ್ಲವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಹರಿಯುವ ನೀರಿಗೆ ಅಥವಾ ಬಾವಿಗೆ ಬಿಡಬೇಕು. ವೀಕ್ಷಕರೇ, ಗಮನವಿಟ್ಟು ಕೇಳಿ, ಈ ಕೆಲಸವನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ. ಹಾಗೂ ಇದನ್ನು ವೀಕ್ಷಕರೇ ಗುರುವಾರ ಅಥವಾ ಶುಕ್ರವಾರ ಮಾತ್ರ ಈ ವಿಧಾನವನ್ನು ಮಾಡಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಬಳಿ ಕಾಮಿನಿ ಸಂಮೋಹಿನಿ ಅಂಜನ ಇಲ್ಲದಿದ್ದರೆ ನಮಗೆ ನೇರವಾಗಿ ಕರೆ ಮಾಡಿ, ನಿಮಗೆ ಕಾಮಿನಿ ಸಂಮೋಹಿನಿ ಅಂಜನವನ್ನು ಕೊಡುತ್ತೇವೆ. ಧನ್ಯವಾದ ವೀಕ್ಷಕರೇ.